ಎಸ್ಸಿಡಿಸಿಸಿ ಬ್ಯಾಂಕ್ ಇದರ ಅಧ್ಯಕ್ಷರಾಗಿ 7ನೇ ಬಾರಿ ಅಧಿಕಾರ ಸ್ವೀಕರಿಸಿರುವ ಸಹಕಾರ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭವು ನಗರದ ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಮಾತನಾಡಿ, ದೇವರ ಆಶೀರ್ವಾದ ಇರುವ ಕಾರಣಕ್ಕೆ ರಾಜೇಂದ್ರ ಕುಮಾರ್ ಅವರು ಸತತ 7ನೇ ಬಾರಿಗೆ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನನ್ನ ತಂದೆ ಕೂಡ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು. ಹೀಗಾಗಿ ಚಿಕ್ಕಂದಿನಿಂದಲೇ ಬ್ಯಾಂಕ್ ಕಾರ್ಯವೈಖರಿ ಕುರಿತು ತಿಳಿದಿದ್ದೆ. ಇಂದು ಉತ್ತಮ ಕಾರ್ಯವೈಖರಿ ಹಾಗೂ ದಕ್ಷ ಆಡಳಿತದಿಂದಾಗಿ ರಾಜೇಂದ್ರ ಕುಮಾರ್ ಅವರು ಜನರಿಗೆ ಹತ್ತಿರವಾಗಿದ್ದಾರೆ. ಅವರು ಮುಂದೆಯೂ ಸಮಾಜ ಪರ ಕಾರ್ಯನಿರ್ವಹಿಸುವ ಮೂಲಕ ಬ್ಯಾಂಕ್ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲಿ ಎಂದರು. ಇಡೀ ದೇಶದಲ್ಲಿ ಯಾವುದನ್ನು ಸಹಕಾರಿ ಕ್ಷೇತ್ರದ ಬ್ಯಾಂಕಿನಲ್ಲಿ 7ನೇ ಬಾರಿಗೆ ಒಬ್ಬ ಅಧ್ಯಕ್ಷನಾಗಿ ಎಲ್ಲರೂ ಕೂಡ ಸರ್ವಂ ಆಯ್ಕೆ ಆಗಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಇದು ಇತಿಹಾಸದಲ್ಲಿ ಬರೆದಿಟ್ಟಂತಹ ಒಂದು ಇಲೆಕ್ಷನ್ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮಗೆ ಇಲ್ಲಿ ಇದು ರಾಜೇಂದ್ರ ಕುಮಾರ್ ಅವರು ಇವತ್ತು ನೂತನವಾಗಿ ಆಯ್ಕೆ ಆಗಿದ್ದಾರೆ ಅಂತ ಎನಿಸ್ಬೋದು. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಾದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅಂತ ಹೇಳ್ಬೋದು, ಮಂಗಳೂರಿಗೆ ಹೆಸರು ಬರುವಂಥ ಕೆಲಸ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. 7ನೇ ಬಾರಿ ಇವತ್ತಿನ ರಾಜಕೀಯದ ಜಂಜಾಟದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದ ಹಲವಾರು ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೂಡ ಮೈಗೂಡಿಸಿಕೊಂಡು ಎಲ್ಲರ ವಿಶ್ವಾಸವನ್ನು ಏನು ಸತತವಾಗಿ 30 ವರ್ಷಕ್ಕಿಂತ ಅಧಿಕ ಪಡಿಬೇಕಾದರೆ ಅದು ದೇವರು ನಿಮ್ಮ ಮೇಲೆ ವಿಶೇಷದ ಆಶೀರ್ವಾದ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಅಷ್ಟು ಸುಲಭದಲ್ಲಿ ಆಗುವಂಥ ವಿಚಾರ ಇರೋದು ಅಲ್ಲ. ಅದಕ್ಕನ್ನು ಇಷ್ಟೆಲ್ಲರೂ ಕೂಡ ಎಲ್ಲರ ಆ ಒಂದು ಸಮಾಧಾನದಲ್ಲಿ ಮತ್ತು ಎಲ್ಲರಿಗೆ ಎಷ್ಟು ರೀತಿಯಲ್ಲಿ ಅದರ ಜೊತೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ನಮ್ಮ ಕೆಲಸದ ನಿರ್ವಹಣೆ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುವಂಥ ತಳಮಟ್ಟದಲ್ಲಿರುವಂಥ ಯಾಕೆ ಬ್ಯಾಂಕ್ ಸೊಸೈಟಿಯಿಂದ ಹಿಡಿದು ದೊಡ್ಡ ಮಟ್ಟದ ಸಹಕಾರಿ ಬ್ಯಾಂಕಿನಲ್ಲಿ ಎಲ್ಲ ಕೆಲಸ ಮಾಡುವವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಸಮರ್ಥವಾಗಿ ಅದನ್ನು ಎದುರಿಸ್ತಾರೆ, ನಿಭಾಯಿಸ್ತಾರೆ ಎಂಬ ಆತ್ಮವಿಶ್ವಾಸ ನೀವು ಕೊಟ್ಟದ್ದೇ ನಿಮ್ಮ ವಿಜಯದ ಒಂದು ಮುಖ್ಯ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಅತ್ಯುತ್ತಮವಾದ ಬ್ಯಾಂಕ್ ಆಗಿ ಇವತ್ತು ಪರಿವರ್ತನೆ ಹೆಸರು ಪಡೆದು ಕೂಡ ನಮಗೆಲ್ಲರಿಗೂ ಕೂಡ ಗೌರವ ತರುವಂಥ ವಿಚಾರ ಇವತ್ತಾಗಿದೆ. ಇಷ್ಟು ವರ್ಷದಲ್ಲಿ 30 ವರ್ಷದಲ್ಲಿ ತಮ್ಮ ವಿಶೇಷವಾದ ನೇತೃತ್ವದ ಮುಖಾಂತರ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಸಹಕಾರಿ ಕ್ಷೇತ್ರದ ಅದರದ್ದು ಗೌರವ ಸಿಕ್ಕಿದೆ. ಇನ್ನು ಈ ವರ್ಷ ಅದಕ್ಕಿನ್ನತ್ತ ಮಟ್ಟದ ಆ ಬೇರೆ ಬೇರೆ ಕೆಲಸ ಕಾರ್ಯಗಳಾಗಿಕೊಂಡು ಎಲ್ಲರಿಗೂ ಕೂಡ ಮಾದರಿಯಾಗುವಂಥ ಕಾರ್ಯಕ್ರಮ ಬಹುಶಃ ನಿಮ್ಮ ಬ್ಯಾಂಕಿನಿಂದ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ಒಂದು ಉದ್ದೇಶ ಇಟ್ಟು ಅವತ್ತಿನ ಕಾಲದಲ್ಲಿ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಯಿತಾ ಆ ಎಲ್ಲ ಉದ್ದೇಶ ಮತ್ತು ಅದು ಅವತ್ತಿನ ಕನಸನ್ನು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅದನ್ನು ಅನುಷ್ಠಾನ ಮಾಡಿ ಸರ್ಕಾರದ ವಿವಿಧ ಸವಲತ್ತನ್ನು ಕೂಡ ಜನಸಾಮಾನ್ಯ ಕಾಲು ಕೊಡಕ್ಕೆ ಮುಟ್ಟಿಸುತ್ತದೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ರೈತರು ಸಾಲ ಸಿಗದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ನಡೆದಿಲ್ಲ. ರೈತರ ಶಕ್ತಿಗನುಸಾರವಾಗಿ ಸಾಲ ನೀಡಿ ಅವರನ್ನು ಸಮಾಜದಲ್ಲಿ ಸಶಕ್ತರಾಗಲು ನಾವು ಶ್ರಮಿಸಿದ್ದೇವೆ. ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೆಯಲ್ಲಿ ರೈತರು ಮಹಿಳೆಯರಿಗೆ ಶಕ್ತಿ ತುಂಬಲು ಬ್ಯಾಂಕ್ ಸದಾ ಸಿದ್ಧವಿದೆ. ಬ್ಯಾಂಕ್ ಅಭಿವೃದ್ಧಿಯಲ್ಲಿ ನಿಮ್ಮೆಲ್ಲರ ಪಾತ್ರವಿದೆ. ಮೊಳಹಳ್ಳಿ ಶಿವರಾಯರು ತೋರಿಸಿದ ದಾರಿಯಲ್ಲಿ ಮುನ್ನಡೆದು ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಮುನ್ನಡೆಸೋಣ ಎಂದರು. ಸಹಕಾರದಿಂದ ಬೆಳೀತದೆ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರವೇ ಒಂದು ಮಾದರಿಯಾಗಿ ಇಡೀ ಜಿಲ್ಲೆಗೆ ಕಾಣ್ತಾ ಇದೆ. ನಾವು ಎಲ್ಲಿಯೂ ಯಾವುದೇ ಒಬ್ಬ ಸಂಸ್ಥೆಯಲ್ಲಿ ಪ್ರಾಥಮಿಕ ಪತ್ತಿನ ಸಂಸ್ಥೆ ಇರ್ಬೋದು ಅಥವಾ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳು ಇರ್ಬೋದು, ಎಲ್ಲಿಯೂ ರಾಜಕಾರಣವನ್ನು ತರದೆ ರೈತನ ಬಗ್ಗೆ ಚಿಂತನೆಯನ್ನು ಮಾಡಿ ರೈತನಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನೀಡುವಂಥ ಒಂದು ಸಹಕಾರಿ ಜಿಲ್ಲೆ ಇದ್ದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಸಣ್ಣ ಉದಾಹರಣೆ ಕೊಡ್ತೇನೆ. ಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ರೈತ ಆರ್ಥಿಕ ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ಪತ್ರಿಕೆಯಲ್ಲಿ ಓದ್ತಾ ಇರ್ತೇವೆ. ಆದರೆ
ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೈತ ತನಗೆ ಆರ್ಥಿಕ ಸವಲತ್ತು ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಆತ್ಮಹತ್ಯೆ ಮಾಡದಂಥ ಒಂದು ಜಿಲ್ಲೆ ಇದ್ದರೆ ಅದು ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ರಾಷ್ಟ್ರದ ಚರಿತ್ರೆಯಲ್ಲಿ ಬರೆಯುವಂಥ ಜಿಲ್ಲೆ ನಮ್ಮ ಜಿಲ್ಲೆಗಳಾಗಿದೆ. ಅಂದರೆ ನಾವು ಸದೃಢವಾಗಿದ್ದುಕೊಂಡು ಸರ್ಕಾರದ ಸೇವೆಯನ್ನು ಮಾಡಿಕೊಂಡು, ಅಂದರೆ ಸರ್ಕಾರ ಕೊಡುವಂಥ ನಿಬಟ್ಟಿ ಸಾಲವನ್ನು ರೈತರಿಗೆ ನೇರವಾಗಿ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದರಲ್ಲಿ ಲಾಭ ಆಗ್ತದೆ ನಷ್ಟ ಆಗ್ತದೆ ಅನ್ನುವಂಥ ಚಿಂತನೆಯನ್ನು ನಾವು ಮಾಡುವುದು. ಇವತ್ತು 0%ನಲ್ಲೇ 5 ಲಕ್ಷದವರೆಗೆ ಸಾಲವನ್ನು ಸರ್ಕಾರದ ನಿಬಡ್ಡಿ ಸಾಲದ ಯೋಜನೆ ಇದೆ, ಅದನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸ್ತೇವೆ. ಅದೇ ರೀತಿ 3%ನಲ್ಲಿ 15 ಲಕ್ಷದವರೆಗೆ ಕೊಡುವಂಥ ಮಧ್ಯಮಾವಧಿ ಸಾಲ ಇದೆ, ಅದನ್ನು ಸರ್ಕಾರದಿಂದ ನೀಡುವಂಥ ಸವಲತ್ತನ್ನು ಪಡ್ಕೊಂಡು ನಾವು ರೈತರಿಗೆ ನೇರವಾಗಿ ಆ ವ್ಯವಸ್ಥೆಯನ್ನು ತಲುಪಿಸುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಮತ್ತು ಅವನ ಶಕ್ತಿಗೆ ಅನುಗುಣವಾಗಿ ಆ ಸಾಲವನ್ನು ನೀಡುವಂಥ ಒಂದು ಜಿಲ್ಲೆ ರಾಜ್ಯದಲ್ಲಿ ಇದ್ದರೆ ಅದು ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ವಿಶೇಷವಾದ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನ ಗೌರವ ಇದೆ. ಮಂಗಳೂರಿನಿಂದ ಬಂದಂಥ ಸಹಕಾರಿಗಳು ಅಂತ ಹೇಳಿದರೆ ಆ ರೀತಿಯಾದಂಥ ಗೌರವ ತಾವು ಮಾಡಿದಂಥ ಸೇವೆಯಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಾನು ಕೂಡ ಈ ಬ್ಯಾಂಕಿನ ಒಬ್ಬ ಸಿಬ್ಬಂದಿಯಾಗಿ, ಭಾಳ ಹಿಂದೆ ಈ ಬ್ಯಾಂಕಿನ ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ದೇನೆ. ಆನಂತರ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಹೋಗಿ ಒಂದು ಅಧಿಕಾರಿಯಾಗಿ ಕೆಲವು ಸಮಯ ಕೆಲಸ ಮಾಡಿದೆ. ಅನಂತರ ಎಲ್ಲವನ್ನು ತ್ಯಜಿಸಿ ಈ ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಈ ಇಷ್ಟೇ ತನಕ ನಾನು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೆ ಯಾವುದೇ ಪಕ್ಷ ಭೇದವಿಲ್ಲದೆ ನಾನು ಸ್ಥಿರವಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ರೈತರ ಸೇವೆ ಮಾಡಲಿಕ್ಕೆ, ಕೃಷಿಕರಿಗೆ ನಾವು ಸೇವೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡುವ ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲೇ ಒಂದು ರೆಕಾರ್ಡ್ ಆಗಿ ಮೂಡಿ ಬಂದಿದೆ. ಯಾಕೆ ಹೇಳಿದರೆ ಈ ರೀತಿಯಾಗಿ ಒಂದು ಅವಿರೋಧವಾಗಿ ಒಂದು ಜಿಲ್ಲಾ ಬ್ಯಾಂಕಿನಲ್ಲಿ ಚುನಾವಣೆ ಇಲ್ಲದೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಆರಿಸುವುದು ಕಷ್ಟದ ಕೆಲಸ ಅಂತ ಅದರಲ್ಲಿ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅವಿರೋಧವಾಗಿ ಚುನಾಯಿಸಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಆರಿಸಿಕೊಟ್ಟಿದ್ದೀರಿ. ತಮಗೆಲ್ಲ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸುತ್ತೇನೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಮಾತನಾಡಿ, ಬಂಟರ ಸಂಘಕ್ಕೂ ಎಸ್ಸಿಡಿಸಿಸಿ ಬ್ಯಾಂಕ್ಗೂ ಅವಿನಾಭಾವ ಸಂಬಂಧವಿದೆ. ರಾಜೇಂದ್ರ ಕುಮಾರ್ ಅವರ ಅವಧಿಯಲ್ಲಿ ಬ್ಯಾಂಕ್ ಇನ್ನಷ್ಟು ಎತ್ತರಕ್ಕೇರಲಿ ಎಂದು ಶುಭ ಹಾರೈಸಿದರು. ನನಗೆ ತುಂಬ ಸಂತೋಷ ಆಗ್ತದೆ, ಯಾಕೆಂದರೆ ರಾಜೇಂದ್ರ ಕುಮಾರ್ ಅವರ ಪ್ರತಿ ಫಂಕ್ಷನ್ಗೆ ನಮಗೆ ಒಂದು ಪ್ರೀತಿಪೂರ್ವಕವಾದ ಗೌರವದ ಒಂದು ಆಮಂತ್ರಣ ಇದೆ. ಅದರಲ್ಲಿ ಭಾಗವಹಿಸೋದಂದರೆ ಸಂತೋಷ. ನಾವು ಮುಂಬೈಯಲ್ಲಿದ್ದರೂ ನಾವು ಈ ಕಾರ್ಯಕ್ರಮಕ್ಕೋಸ್ಕರ ಬರ್ತೇವೆ ಅವ್ರು ಕರೆದಾಗ. ಜಾಗತಿಕ ಬಂಟರ ಸಂಘ ಒಕ್ಕೂಟಕ್ಕೆ ಬೇರೆ ಸಮಾಜದಿಂದ ಒಂದು ದಾನ ಕೊಟ್ಟಂಥ ಒಂದು ದಾನಿಗಳಿದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ನಮ್ಮ ಬಂಟರ ಒಟ್ಟಿಗೆ ಒಂದು ಹೈವೇಲಿ ಹೋಗುವಾಗ ಕನ್ಯಾ ಸದಾಶಿವ ಶೆಟ್ಟಿ ಸಂಕೀರ್ಣದಲ್ಲಿ ಒಂದು ಆನಂದ್ ಶೆಟ್ಟಿ, ಸಚಿವರೇಖ ಆನಂದ್ ಶೆಟ್ಟಿ ಒಂದು ಬಿಲ್ಡಿಂಗ್ ಆಗ್ತಾಯಿದೆ. ಅದರಲ್ಲಿ ನಮ್ಮ ದೊಡ್ಡ ಒಂದು ಫ್ಲೆಕ್ಸ್ ಆಗಿದ್ದರೆ ಬಂಟರ ಒಟ್ಟಿಗೆ ಒಬ್ಬ ಜೈನರು ಇದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ಅದಲ್ಲದೆ ಈ ಮೇಲೆ ಕೂತ್ಕೊಂಡು ಅವರು ನಮ್ಮ ದೇವಪ್ರಸಾದ್ ಶೆಟ್ಟರಾಗಲಿ, ಶಶಿಧರ್ ಶೆಟ್ಟರಾಗಲಿ, ಎಲ್ಲ ಬಂಟರ ಸಂಘದ ತುಂಬ ಪೃಥ್ವಿರಾಜ್ ರೈತರು ಎಲ್ಲ ನಮ್ಮ ಕಮಿಟಿಯಲ್ಲಿ ಇದ್ದವರು. ಟೋಟಲಿ ಹೇಳೋದಂದರೆ ನಮ್ಮ ಬಂಟರ ಸಂಘಕ್ಕೆ ಅತಿ ಹತ್ತಿರದ ಒಂದು ಸಂಬಂಧ ಎಸ್ಸಿಡಿಸಿ ಬ್ಯಾಂಕ್ ಇದೆ ಅಂತ ಹೇಳಿ ನಾವು ತುಂಬ ಸಂತೋಷಪಡ್ತೇವೆ. ಅವರು ಎಲ್ಲ ಸಮಾಜ ಒಟ್ಟು ಕೂಡಿದರೆ ಅದು ಶಕ್ತಿಯುತ ಸಮಾಜ ಆಗ್ತದೆ. ಒಂದು ಸಮಾಜದ ವಿಷಯವಾಗಿ ನಾನು ಮಾತಾಡೋದಿಲ್ಲ, ಆದರೆ ನಾನು ಒಂದೇ ಹೇಳೋದು ರಾಜೇಂದ್ರ ಕುಮಾರ್ ಋಣ ನಮಗಿದೆ, ಅದಕ್ಕೋಸ್ಕರ ನಾವು ಅವ್ರು ಕರೆದಾಗ ಪ್ರತಿ ಸಂದರ್ಭದಲ್ಲೂ ನಾವು ಹಾಜರಿರ್ತೇವೆ. ಒಳ್ಳೆಯ ಕಾರ್ಯಕ್ರಮ, ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. 75 ವರ್ಷ ತುಂಬಿದಂಥ ರಾಜೇಂದ್ರ ಕುಮಾರ್ ಸತಾಶವಾಗಿ ಲಕ್ಷಗಟ್ಟಲೆ ಜನರಿಗೆ ಆಶ್ರಯ ಆಗಲಿ. ನಾನು ಹೇಳಿದು ಇದ್ದವರು ಇಲ್ಲದವರ ಸಹ ಕೆಲಸ ಮಾಡುವಂಥ, ಸಮಾಜ ಸೇವೆ ಮಾಡುವಂಥ ಶಕ್ತಿ ಬರಲಿ. ವೇದಿಕೆಯಲ್ಲಿ ಸಹಾಯಕ ಕಮಿಷನರ್ ಹರ್ಷವರ್ಧನ್, ಮಾಜಿ ಸಚಿವ ಅಭಯ ಚಂದ್ರ ಜೈನ್, ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್,
ಐಕಳಭಾವ ದೇವಿಪ್ರಸಾದ್ ಶೆಟ್ಟಿ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಬ್ಯಾಂಕ್ ನಿರ್ದೇಶಕರಾದ ಭಾಸ್ಕರ್ ಕೋಟ್ಯಾನ್, ಶಶಿಕುಮಾರ್ ರೈ ಬೊಳ್ಳೊಟ್ಟು, ವಿನಯ್ಕುಮಾರ್ ಸೂರಿಂಜೆ ಮತ್ತಿತರರು ಉಪಸ್ಥಿತರಿದ್ದರು. ಶಶಿಕುಮಾರ್ ರೈ ಬೊಳ್ಳೊಟ್ಟು ಧನ್ಯವಾದ ಸಮರ್ಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.